ಕರ್ನಾಟಕ ಕುರುಕ್ಷೇತ್ರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಿಕ್ಕಮಗಳೂರಿನಲ್ಲೂ ಕೂಡ ಏನು ಕಡಿಮೆ ಇಲ್ಲ, ಯಾವ ರೀತಿಯಾಗಿ ಅಸಮಾಧಾನ ಹೊರಬಿದ್ದಿದೆ ಅಂತೇಳಿ ಕಾಂಗ್ರೆಸ್ ಟಿಕೆಟ್ ಗಲಾಟೆಗೆ ಚಿಕ್ಕಮಗಳೂರಿನ ಪಕ್ಷದ ಕಚೇರಿಯಲ್ಲಿದ್ದಂಥ ಕುರ್ಚಿಗಳನ್ನೇ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ಬಿ ಎಲ್ ಶಂಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಅದು ಸರಿಯಲ್ಲ ಅಂತ ಅವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿ ಬೆಂಬಲಿಗರು ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಓಕೆ, ಈಗ ಸ್ವತಃ ನಮ್ಮ ಜೊತೆಗೆ ಟಿಕೆಟ್ ವಂಚಿತೆಯಾಗಿರುವಂತಹ ಗಾಯತ್ರಿ ಶಾಂತೇಗೌಡ ಅವರೇ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ರೀ ಮೇಡಮ್ ನಮಸ್ಕಾರ. ಏನಾಯ್ತು ಮೇಡಮ್, ಯಾಕೆ ಇಷ್ಟೊಂದು ಅಸಮಾಧಾನ ಹೊರ ಹಾಕ್ತಾ ಇದ್ರಿ, ಏನಾಯ್ತು? ಅಸಮಾಧಾನ ಅಂದ್ರೆ ಟಿಕೆಟ್ ಆಕಾಂಕ್ಷಿಯಾಗಿದ್ವಿ ನಾವು. ಓಕೆ. ಟಿಕೆಟ್ ನ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು, ಏನು ರಿಪೋರ್ಟ್ ಇದೆ, ಕಾರ್ಯಕರ್ತರ ಅಭಿಪ್ರಾಯ ಏನಾಗಿತ್ತು, ಗಾಯತ್ರಿ ಶಾಂತೇಗೌಡರು ಟಿಕೆಟ್ ಸಿಕ್ಕಿದ್ರೆ ಇವತ್ತು ಸಿಟಿ ರವಿ ಅವ್ರನ್ನ ಮಣಿಸ್ಲಿಕ್ಕೆ ಸಾಧ್ಯ ಅಂತ ಅವರೆಲ್ಲರ ಅಭಿಪ್ರಾಯ ಆಗಿತ್ತು. ಇವತ್ತು ವಾತಾವರಣ ಚೆನ್ನಾಗಿದ್ದ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರಲ್ಲ ಅಂತ. ನಾನು 10-12 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು 40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಲೋ, ಕೇಳ್ತಾ ಇದೆ, ಹೇಳಿ ಮೇಡಮ್. 40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮೇಡಮ್, ಹಂಗೆ ಮಾತಾಡಿ ನೇರವಾಗಿ. ಇಲ್ಲ ಇಲ್ಲ, ಟಿವಿ ಆಫ್ ಮಾಡಿದೆ. ಓಕೆ. 40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲ, ನೀವು 40 ವರ್ಷದಿಂದ ನಿಮ್ಮ ಮನೆಯವರು, ನೀವು ಒಂದು 10-12 ವರ್ಷದಿಂದ ನೀವು ಕಾಂಗ್ರೆಸ್ಗೋಸ್ಕರ ದುಡಿತಾ ಇದ್ದೀರಾ ಅಂದ್ಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟು ನೀವು ಹಾಕಿದ್ರೆ ಸಿಟಿ ರವರ್ನ ಸೋಲ್ಸೋಕ್ ಸಾಧ್ಯ ಅನ್ನೋ ಮಾಹಿತಿ ಇರೋದಾದ್ರೆ ಸಿಎಂ ಸಿದ್ದರಾಮಯ್ಯವ್ರಿಗೆ ಅದು ಅರ್ಥ ಆಗಲ್ವಾ? ಅಲ್ಲ, ಅದೇನೋ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಯಾವ ಒತ್ತಡ ಇದೆಯೋ ಅಥವಾ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರ ಒತ್ತಡ, ಯಾರಿಗಾದ್ರೂ ಒತ್ತಡ ಇರುತ್ತಲ್ರಿ, 324 ಕ್ಷೇತ್ರ ಆಯ್ಕೆ ಮಾಡ್ಬೇಕಲ್ಲ, ಯಾರಾದ್ರೂ ಇರ್ಬೇಕಲ್ಲ. ಚಿಕ್ಕಮಗಳೂರಿನಿಂದ ಯಾರು ಒತ್ತಡ ಹಾಕಿದ್ರೆ, ಯಾರು ಹಾಕಿರ್ತಾರೆ, ಅದಾದ್ರೂ ಬೇಕಲ್ಲ. ಯಾವ ರೀತಿ ಹೋಗಿದೆ, ಏನ್ ರಿಪೋರ್ಟ್ ನ ಯಾವ ರೀತಿ ಹೋಗಿದ್ಯೋ ಏನೋ ಗೊತ್ತಿಲ್ಲ ನನಗೆ. ಸಮೀಕ್ಷೆ ಎಲ್ಲ ಕಾರ್ಯಕರ್ತರು ಇವತ್ತು ಸಿಟಿ ರವಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಕೈ ತಗೊಂಡಿದ್ರು. ಓಕೆ, ಈಗ ನೆಕ್ಸ್ಟ್ ನಡೆ ಏನು ಮೇಡಮ್ ನಿಮ್ದು? ನಮ್ದೇನು ನಡೆ ಏನು ಇಲ್ಲ, ಪಕ್ಷದಲ್ಲೇ ಇರ್ತೀರಾ. ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ತೀರ್ಮಾನಕ್ಕೆ ಬದ್ಧ. ಪಕ್ಷದಲ್ಲೇ ಇರ್ತೀರಾ, ಪಕ್ಷ ಬಿಟ್ಟು ಹೋಗೋದೇನು ಇಲ್ಲ. ನಾವು ಪಕ್ಷ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ, ಇದು ನಮ್ಮನೆ. ಇದು ನಮ್ಮ ಮನೆಯಲ್ಲಿ ನಾವಿರ್ಬೇಕೆ ಹೊರತು ಬೇರೆ ಮನೆಗೆ ಹೋಗಿ ವಾಸ ಮಾಡುವಂತ ಪ್ರವೃತ್ತಿ ನಮ್ದಿಲ್ಲ. ಓಕೆ. ನಮ್ಮನೆಯಲ್ಲೇ ಬಿ ಎಲ್ ಶಂಕರ್ ಅವರಿಗೆ ಸಪೋರ್ಟ್ ಮಾಡಿ ಅಂತಂದ್ರೆ ಸಪೋರ್ಟ್ ಮಾಡ್ತೀರಾ? ಅದನ್ನ ಸಿಎಂ ಮಾತಾಡ್ತಾರೆ, ಸಿಎಂ ಮಾತಾಡಾದ್ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಕಾರ್ಯಕರ್ತರು ಏನ್ ಹೇಳ್ತಾರೆ ಆ ತೀರ್ಮಾನಕ್ಕೆ ಬದ್ಧರು. ಓಕೆ, ಥ್ಯಾಂಕ್ ಯು ಮೇಡಮ್ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಪಕ್ಷ